ನಮಸ್ತೆ ಎಲ್ಲರಿಗೂ. ನೋಡಿ, ನಾನಿವತ್ತು ಫಟಾಫಟ್ ಅಂತ ದಿಢೀರಾಗಿ 5 ನಿಮಿಷದಲ್ಲೆಲ್ಲ ಆಲೂಗಡ್ಡೆ ಗೊಜ್ಜು ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ತುಂಬ ಈಸಿ ಇದು. ಪೂರಿ, ಚಪಾತಿ, ಅನ್ನಕ್ಕೆ ಎಲ್ಲದಕ್ಕೂ ನೀವು ಸರ್ವ್ ಮಾಡ್ಬೋದು. ದೋಸೆಗೂ ಸರ್ವ್ ಮಾಡ್ಬೋದು. ವೀಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ನೋಡಿ, ಫಸ್ಟು ನಾನಿಲ್ಲಿ ಇದು ಆಲೂಗಡ್ಡೆ, 3 ಆಲೂಗಡ್ಡೆ ಅಷ್ಟೇ ತೊಗೊಂಡಿರೋದು. ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಫಸ್ಟು 3 ಆಲೂಗಡ್ಡೆನ. ಇದನ್ನು ನೀವು ಒಂದು 5 ಜನಕ್ಕೆ ಸರ್ವ್ ಮಾಡ್ಬೋದು. ಸ್ಟವ್ ಹಚ್ಚಿಬಿಟ್ಟು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆಗಲಿ. ನೋಡಿ, ಬೇಯಿಸಿರೋ ಆಲೂಗಡ್ಡೆನ ಈ ಥರ ನೀಟಾಗಿ ಮೆತ್ತಗೆ ಮ್ಯಾಶ್ ಮಾಡ್ಕೋಬೇಕು. ಇದಕ್ಕೊಂದು 4 ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ. ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನು ಹಾಕ್ಬೋದು. ನಾನು ಒಳ್ಳೆಣ್ಣೆ ಸೇರಿಸ್ತಾ ಇದ್ದೀನಿ 4 ಸ್ಪೂನು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ ಎಲ್ಲ ಆ್ಯಡ್ ಮಾಡಬೇಕಾಗತ್ತೆ. ಒಂದು 1/4 ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ನಾನು ಇವಾಗ ಜೀರಿಗೆ ಸೇರಿಸ್ತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಹಾಕಿ ಸಾಕಾಗುತ್ತೆ ಜೀರಿಗೆ. ನೀವು ಬೇಕಂದರೆ ಇಲ್ಲಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಬೋದು. ಖಾರದ ಪುಡಿ ಬೇಡ ಅಂದರೆ ನೀವು ಹಸಿಮೆಣಸಿನ್ಕಾಯಿನ ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಹಾಕ್ಬೋದು. ನಾನು ಇದಕ್ಕೆ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ, ಅದಕ್ಕೆ ಇಲ್ಲಿ ಹಸಿಮೆಣಸಿನ್ಕಾಯಿನ ಹಾಕ್ತಾ ಇಲ್ಲ. ಮತ್ತು ಒಂದು ಸ್ವಲ್ಪ ಕರಿಬೇವಿನ ಎಲೆಗಳು, ಒಂದು 10 ಎಲೆ ಇದೆ ಇದು. ಮತ್ತು ಒಂದು ಈರುಳ್ಳಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ನೀಟಾಗಿ ಮಿಕ್ಸ್ ಮಾಡಿ ಇದನ್ನು, ಈರುಳ್ಳಿನ ಫ್ರೈ ಆಗಬೇಕು ಈರುಳ್ಳಿ 1-2 ನಿಮಿಷ. ಒಂದು ಈರುಳ್ಳಿ ದೊಡ್ಡದಾದರೆ 1 ಈರುಳ್ಳಿ, ಚಿಕ್ಕದಾದರೆ 1-2 ಹಾಕಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಫ್ರೈ ಆಗೋ ತನಕ. ಮತ್ತು 2 ಟೊಮೊಟೊ ಸಣ್ಣದಾಗಿ ಹೆಚ್ಚಿರೋದು. ಟೊಮೊಟೊನೂ ಸ್ವಲ್ಪ ಫ್ರೈ ಆಗಬೇಕು, ಫುಲ್ಲು ಮ್ಯಾಶ್ ಆಗಬೇಕು ಟೊಮೊಟೊ, ಅಲ್ಲಿ ತನಕ ಫ್ರೈ ಮಾಡಬೇಕಾಗತ್ತೆ ಇದನ್ನು ನಾವು. 2 ಟೊಮೊಟೊ ದೊಡ್ಡ ಸೈಜ್ ತೊಗೊಂಡಿದ್ದೀನಿ. ನೀವು ಬೇಕಂದ್ರೆ ಚಿಕ್ಕದಾದರೆ 3-4 ಹಾಕ್ಬೋದು, ಚೆನ್ನಾಗಿರುತ್ತೆ. ಟೊಮೊಟೊ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. 1/2 ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಖಾರ ನೋಡಿಬಿಟ್ಟು ಹಾಕಿ, ಖಾರ ಜಾಸ್ತಿ ಇದ್ದರೆ 1/2 ಸ್ಪೂನ್ ಹಾಕಿ, ಸ್ವಲ್ಪ ಕಡಿಮೆ ಇತ್ತು ಅಂದರೆ 1 ಸ್ಪೂನ್ ಹಾಕ್ಬೋದು. ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕಿದ್ದೀನಿ, 1-2 ಚಿಟಿಕೆ ಅಷ್ಟಿದೆ ಅಷ್ಟೇ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ. ಉಪ್ಪು ನಾನಿಲ್ಲಿ 1/4 ಸ್ಪೂನಷ್ಟು ಉಪ್ಪು ಸೇರಿಸಿದ್ದೀನಿ. ನೋಡಿ, ಈ ಥರ ಟೊಮೊಟೊ ಫುಲ್ಲು ಮ್ಯಾಶ್ ಆಗಬೇಕು, ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಟೊಮೊಟೊ, ಒಂದು ಸ್ವಲ್ಪನೂ ನಿಮಗೆ ಕಾಣಿಸ್ತಾ ಇಲ್ಲ, ಅಷ್ಟು ನೀಟಾಗಿ ಮೆತ್ತಗೆ ಬೆಂದಿದೆ ಟೊಮೊಟೊ. ಇವಾಗ ಇದಕ್ಕೆ ನೀರು, ಒಂದು ಗ್ಲಾಸ್ ಇರುತ್ತಲ್ಲ ಅದರಲ್ಲಿ 1-2 ಗ್ಲಾಸಷ್ಟು ನೀರು ಹಾಕ್ತೀನಿ ನಾನು. ಇದು ಚೆನ್ನಾಗಿ ಕುದಿಬೇಕು. ಇವಾಗ 1/4 ಸ್ಪೂನಷ್ಟು ಸಾಂಬಾರ್ ಪುಡಿ ಸೇರಿಸ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅದಾದಮೇಲೆ ನೋಡಿ ಕುದಿತಾ ಇದೆ ಇದೀವಾಗ. ಒಂದು 5-10 ನಿಮಿಷ ಕುದ್ರೆ ಸಾಕು ಹೈ ಫ್ಲೇಮಲ್ಲಿ. ಆಲೂಗಡ್ಡೆ ಎಲ್ಲ ಮ್ಯಾಶ್ ಮಾಡಿಟ್ಕೊಂಡಿದ್ನಲ್ಲ ನಾನು, ಅದನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಗಂಡು ಇರಬಾರ್ದು ಆಲೂಗಡ್ಡೆ, ಸ್ವಲ್ಪ ಮೆತ್ತಗೆ ಬೇಯಿಸಿರ್ಬೇಕು ನಾವು ಆಲೂಗಡ್ಡೆನ ಈ ಆಲೂಗಡ್ಡೆ ಗೊಜ್ಜು ಮಾಡೋದಕ್ಕೆ. ನೋಡಿ, ನಿಮ್ಗೆ ಏನಾದ್ರು ಮಧ್ಯೆ ಈ ಥರ ಗಂಡು ಸಿಕ್ತು ಅಂದರೆ ಅದನ್ನು ಈ ಥರ ನೀವು ಸ್ಪೂನಿಂದ ಕಟ್ ಮಾಡ್ಕೋಬೋದು. ಇವಾಗ ಕುದೀತಾ ಇದೆ, ಒಂದು 5 ನಿಮಿಷ ಕುದಿಸಿದ್ದೀನಿ ಆಲೂಗಡ್ಡೆ ಹಾಕ್ಬಿಟ್ಟು. ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು. ಆಲೂಗಡ್ಡೆ ಗೊಜ್ಜು, ದೋಸೆ, ಪೂರಿ, ಅನ್ನ ಎಲ್ಲದಕ್ಕೂ ನೀವು ಸರ್ವ್ ಮಾಡ್ಬೋದು. ನೀವು ಟ್ರೈ ಮಾಡಿ, ರೆಸಿಪಿನ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಷನ್ಸ್ಗೆಲ್ಲ ಶೇರ್ ಮಾಡಿ.